ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜುಲೈ 7ರಂದು ವೀರಶೈವ ಸಮಾಜದಿಂದ ಸಚಿವ ವೆಂಕಟರಾವ್ ನಾಡಗೌಡರಿಗೆ ಗೌರವ ಸನ್ಮಾನ, ಅಶೋಕ್ ಗೌಡ ಗದ್ರಟಗಿ. ಗರ್ಭಿಣಿಯ ಉದರದ ಗಡ್ಡೆ ತೆಗೆಯುವ ಮೂಲಕ ತಾಯಿ ಮಗುವಿನ ಜೀವ ಉಳಿಸಿದ ನಾಗರಾಜ್ ಕಾಟ್ವಾ, ಸಾರ್ವಜನಿಕರ ಪ್ರಶಂಸೆ. ಸರ್ಕಾರಗಳು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗುವ ಕೂಲಿ ಕಾರ್ಮಿಕರಿಗೆ ಜೀವನ ಭದ್ರತೆ ನೀಡಬೇಕು, ರಾಜಾ ವೆಂಕಟಪ್ಪ ನಾಯಕ್. ಹಂಚಿನಾಳ್ ಕ್ಯಾಂಪಿನಲ್ಲಿ ಅದ್ದೂರಿಯಾಗಿ ನಡೆದ ತಾಯಮ್ಮ ದೇವಿಯ 12ನೇ ವರ್ಷದ ಜಾತ್ರಾ ಮಹೋತ್ಸವ. ವಾರ್ತೆಗಳ ವಿವರ. ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಜುಲೈ 7ರಂದು ವೀರಶೈವ ಸಮಾಜದಿಂದ ಸಚಿವ ವೆಂಕಟರಾವ್ ನಾಡಗೌಡರಿಗೆ ಗೌರವ ಸನ್ಮಾನ ಮಾಡಲಾಗುವುದು ಎಂದು ವೀರಶೈವ ಸಮಾಜದ ತಾಲೂಕಾಧ್ಯಕ್ಷ ಅಶೋಕ್ ಗದ್ರಟಗಿ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸಿಂಧನೂರು ಮತಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನ ಪಡೆದಿರುವ ವೆಂಕಟರಾವ್ ನಾಡಗೌಡರಿಗೆ ಸಮಾಜದ ಗೌರವಾರ್ಥವಾಗಿ ಸಮಾಜದ ಬಂಧುಗಳು ಸನ್ಮಾನ ಮಾಡಲಿದ್ದೇವೆ ಎಂದರು. 7/2018 ಶನಿವಾರ 11 ಗಂಟೆಗೆ ನಮ್ಮ ಸಿಂಧನೂರಿನಿಂದ ಪ್ರಪ್ರಥಮ ಬಾರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಮಾನ್ಯ ವೆಂಕಟರಾವ್ ನಾಡಗೌಡ ಇವರಿಗೆ ನಮ್ಮ ವೀರಶೈವ ಸಮಾಜದ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಈ ಸಮಾರಂಭಕ್ಕೆ ಎಲ್ಲ ಸಮಾಜದ ಬಾಂಧವರು ಮತ್ತು ಹಿತೈಷಿಗಳು ಆಗಮಿಸಿ ಶೋಭೆ ತರಬೇಕಾಗಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಕೋಟೆ ವೀರಣ್ಣ ದೇವಸ್ಥಾನದಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ವೀರಶೈವ ಸಂಘ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಈ ಒಂದು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಸಮಾಜದ ಎಲ್ಲ ಬಾಂಧವರು ಮತ್ತು ಹಿತೈಷಿಗಳು ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಶೋಭೆಯನ್ನು ತರಬೇಕೆಂದು ನಾನು ಎಲ್ಲರಲ್ಲಿ ವಿನಂತಿ. ವೀರಶೈವ ಸಮಾಜದ ಹಿರಿಯ ಮುಖಂಡ ಎನ್ ಶಿವನಕಪ್ಪ ಮಾತನಾಡಿದರು. ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಮತ್ತು ನಮ್ಮ ತಾಲೂಕಿಗೆ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವ ಸಿಕ್ಕ ಮೇಲೆ ಇದೇ ಮೊದಲ ಬಾರಿ ನಮ್ಮ ಸಚಿವ ಸ್ಥಾನ ದೊರಕಿದ್ದು ನಮ್ಮೆಲ್ಲರ ಭಾಗ್ಯ. ಅದರ ಜೊತೆಗೆ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಸಮಾಜದ ವತಿಯಿಂದ ಏರ್ಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಮಾತನಾಡಿದ್ದೇವೆ. ಆ ಪ್ರಕಾರ ಅಂದಿನ ದಿನ ಸಾರ್ವಜನಿಕರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ನಮ್ಮ ಅಶೋಕ್ ಬೆನ್ನೂರವರಿಗೆ ಈ ಹೂಗಾರ ಪ್ರಶಸ್ತಿ ದೊರೆತಿರುವುದರಿಂದ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಸನ್ಮಾನಿಸಲಾಗುವುದು. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಡೇಟ್ಸ್ 7/7/2018 ಶನಿವಾರ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಹಂಪಯ್ಯ ಸ್ವಾಮಿ ರಾವಿಹಾಳ್, ಶಿವಕುಮಾರ್ ಚವಳಿ, ಶಿವರಾಜ್ ಗುಂಜಳ್ಳಿ, ಶಂಕರ್ ಗೌಡ ಎಲೆಕೂಡ್ಲಿಗೆ ಇದ್ದರು. ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯ ಪ್ರಸ್ತುತಿ ತಜ್ಞ ನಾಗರಾಜ್ ಕಾಟ್ವಾ ಅವರು ಗರ್ಭಿಣಿಯ ಉದರದ ಗಡ್ಡೆ ತೆಗೆಯುವ ಮೂಲಕ ತಾಯಿ ಮಗುವಿನ ಜೀವ ಉಳಿಸಿರುವ ಘಟನೆ ನಡೆದಿದೆ.
ತಾಲೂಕಿನ ತಿಪ್ಪನಹಟ್ಟಿ ಗ್ರಾಮದ ಮಲ್ಲಮ್ಮ ಅಮರೇಶ್ ಅವರು ಅತಿಯಾದ ರಕ್ತದೊತ್ತಡದಿಂದ ಬಳಲುತ್ತಿದ್ದರು. ಆಗ ವೈದ್ಯ ನಾಗರಾಜ್ ಕಾಟುವ ಮಹಿಳೆಯನ್ನು ಪರೀಕ್ಷಿಸಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ರಕ್ತದೊತ್ತಡ ಸಹಜ ಸ್ಥಿತಿಗೆ ಬರುವಂತೆ ಚಿಕಿತ್ಸೆ ನೀಡಿದರು. ಆದರೆ ಸ್ಕ್ಯಾನಿಂಗ್ ಮಾಡುವಾಗ ಅಂಡಾಶಯದಲ್ಲಿ ಗಡ್ಡೆ ಇರುವುದು ಕಂಡು ಬಂದಿತ್ತು. ತದನಂತರ ಶಸ್ತ್ರಚಿಕಿತ್ಸೆ ಮೂಲಕ ಗರ್ಭದಲ್ಲಿನ ಮಗು ಮತ್ತು ತಾಯಿಯ ಜೀವ ಉಳಿಸುವಲ್ಲಿ ಹಾಗೂ ಅಂಡಾಶಯದಲ್ಲಿರುವ ಗಡ್ಡೆಯನ್ನು ತೆಗೆಯುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ಈಗ ಮಹಿಳೆ ಹಾಗೂ ಮಗು ಆರೋಗ್ಯವಾಗಿದ್ದು ಮಹಿಳೆಯ ತಂದೆ ತಾಯಿ ಆಸ್ಪತ್ರೆಗೆ ಬಂದು ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಹುಟ್ಟಿದ ಮಗುವಿಗೆ ನಾಗರಾಜ್ ಎಂದು ವೈದ್ಯರ ಹೆಸರನ್ನೇ ನಾಮಕರಣ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಘಟನೆಗೆ ಸಾರ್ವಜನಿಕರಿಂದ ಮುಕ್ತ ಶ್ಲಾಘನೆ ದೊರಕಿದ್ದು ಡಾಕ್ಟರ್ ಕಾಟುವ ಬಗ್ಗೆ ಬಡವರ ದೇವರು ಎಂದೇ ಕೊಂಡಾಡಿದ ಪ್ರಸಂಗ ನಡೆಯಿತು. 25/6/2018 ಮಲ್ಲಮ್ಮ ತಿಪ್ಪನಹಟ್ಟಿ ಗ್ರಾಮದ ಈ ಒಂದು ಮಹಿಳೆ ಅತಿ ರಕ್ತದೊತ್ತಡದಿಂದ ನಮ್ಮ ಹತ್ರ ಬಂದು ಹೆರಿಗೆ ಅಂತ ಅಡ್ಮಿಟ್ ಆಗಿದ್ದರು. ಸೊ ಅದನ್ನ ನಾವು ರಕ್ತದೊತ್ತಡ ಕಡಿಮೆ ಮಾಡಲಿಕ್ಕೆ ಎಲ್ಲ ಔಷಧಿ ಉಪಚಾರನ ಮಾಡಿದ್ವಿ. ಸೊ ಅದಾದ ನಂತರ ನಾವು ಮರುದಿನ ರಕ್ತದೊತ್ತಡ ಕಡಿಮೆ ಆಗದೆ ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದೇ ಸಂದರ್ಭದಲ್ಲಿ ನಾವು ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದಾಗ ಏನದು ಅಂಡಾಶಯದಲ್ಲಿ ಗಡ್ಡೆ ಇರೋದು ನಮಗೆ ಕಂಡು ಬಂತು. ಸೊ ನಾವು ಮಗುವನ್ನು ತೆಗಿಲಿಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ವಿ. ಅದೇ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಅಂಡಾಶಯದಲ್ಲಿ ಇರತಕ್ಕಂಥ ಗಡ್ಡೆಯನ್ನು ತೆಗೆದ್ವಿ. ಸೊ ತೆಗೆದ ನಂತರ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರು. ಅವರಿಗೆ ನಾವು ಮನೆಗೆ ಕಳಿಸಿಕೊಟ್ಟಿವಿ. ಸೊ ಅದಾದ ನಂತರ ಅವರು ತಂದೆ ತಾಯಿ ಒಂದು ಮಗು ಚೆನ್ನಾಗಿರಲಿಕ್ಕೆ ಮತ್ತು ತಾಯಿಗೆ ಒಂದು ಆರೋಗ್ಯದಲ್ಲಿ ಅಂದರೆ ಆಕೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಧನ್ಯತಾ ಭಾವದಿಂದ ಅವರು ಆ ಮಗುವಿಗೆ ವೈದ್ಯರ ಒಂದು ಹೆಸರನ್ನು ಇಡ್ತೀವಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದೀವಿ ಅಂತ ಬಂದು ಹೇಳಿದರು. ಅದು ನಮಗೆ ತುಂಬ ಖುಷಿ ಕೊಡ್ತು. ಸೊ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮತ್ತು ವೈದ್ಯಕೀಯ ಸೇವೆಗಳನ್ನು ನಾವು ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಏನು ಇರತಕ್ಕಂಥ ಸೌಲಭ್ಯಗಳ ಸದುಪಯೋಗವನ್ನು ಪಡಿಬೇಕು. ಈ ರೀತಿ ಸಾರ್ವಜನಿಕರು ವೈದ್ಯರಿಗೆ ಉತ್ತೇಜನದಾಯಕವಾಗಿರಬೇಕು. ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗುವ ಕೂಲಿ ಕಾರ್ಮಿಕರಿಗೆ ಜೀವನ ಭದ್ರತೆಯ ಅವಶ್ಯಕತೆ ಇದೆ ಎಂದು ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೇಳಿದರು. ಪಟ್ಟಣದ ಎಪಿಎಂಸಿಯಲ್ಲಿರುವ ಕಟ್ಟಡ ಕಾರ್ಮಿಕರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟ್ಟಡ ಕಾರ್ಮಿಕರ ಜೀವನ ಸ್ಥಿತಿ ತುಂಬಾ ಕಷ್ಟಕರವಾಗಿದ್ದು ಮತ್ತು ಅತ್ಯಂತ ಅಪಾಯಕಾರಿ ಜೀವನ ಸಾಗಿಸುತ್ತಿದ್ದು ಆಕಸ್ಮಿಕ ದುರಂತಗಳಿಗೆ ಒಳಗಾಗುವವರು ಚಿಕಿತ್ಸೆಗೆ ಹಣವಿಲ್ಲದ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಎಂದರು. ಜೀವನ ಭದ್ರತೆ, ಕಡಿಮೆ ಕೂಲಿ, ಗುಳೆ ಹೋಗುವುದು, ಅಪಾಯಕಾರಿ ಕೆಲಸ ನಿರ್ವಹಿಸುವುದು ಸೇರಿದಂತೆ ಕಾರ್ಮಿಕರಿಗೆ ಅನೇಕ ಸಮಸ್ಯೆಗಳಿವೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಕಟ್ಟಡಗಳ 1%ಮೊತ್ತವನ್ನು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ನೀಡಬೇಕು ಎನ್ನುವ ಕಾನೂನನ್ನು ಜಾರಿಗೊಳಿಸಿದ್ದರು. ಆದ್ದರಿಂದ ಕೂಲಿ ಕಾರ್ಮಿಕರು ಎಲ್ಲರೂ ಕಾರ್ಮಿಕರ ಸಂಘದ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು, ಸರ್ಕಾರದಿಂದ ಬರುವ ಯೋಜನೆಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದರು. ತಾಲೂಕಿನ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ದರೂ ಮರಳು ಕೊರತೆಯಾಗುತ್ತಿರುವ ಬಗ್ಗೆ ಮಾಹಿತಿ ಇದ್ದು ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ಎಂದ ಅವರು, ಪಟ್ಟಣದಲ್ಲಿ ತಮ್ಮ ಅನುದಾನದಲ್ಲಿ ಕಾರ್ಮಿಕ ಭವನ ನಿರ್ಮಾಣ, ಅಲ್ಲದೆ ಕಾರ್ಮಿಕರಿಗಾಗಿ ಪಟ್ಟಣದಲ್ಲಿ ಆಶ್ರಯ ಮನೆಗಳನ್ನು ನಿರ್ಮಿಸಲಾಗುವುದು ಎಂದರು. ಮರಳಿನ ಕೊರತೆ ಇಲ್ಲೇ ತುಂಗಭದ್ರಾ ನದಿ ಬಗಲಾಗೈತೆ, ಮರಳಿನ ಕೊರತೆ ಅನುಭವಿಸುವ ಅಂದ್ರೆ ಬಹಳ ತುಂಬಾ ದುಃಖದ ಸಂಗತಿ ಇದು. ಯಾಕಂದ್ರೆ ಅದು ಯಾಕೆ ಕೊರತೆ ಆಗಿದೆ, ಇನ್ನೊಂದು ಸಲ ಕೊರತೆ ಆಗ್ಲಾರ್ದಂಗೆ ನೋಡ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ಒಳಗಿರ್ತದೆ. ಯಾಕಂದ್ರೆ ನಿಮ್ಗೆ ಯಾವಾಗೋ ಒಂದು ಸರಿ ಒಂದು ಕೆಲಸ ಸಿಗ್ತದೆ, ನಿಮ್ಗೆ ಕೆಲಸ ಸಿಕ್ಕಾಗ ಮರಳೆ ಇಲ್ಲ ಅಂದ್ರೆ ಅಲ್ಲಿ ಕೆಲಸ ಕಟ್ಟಕ್ ಆಗಂಗಿಲ್ಲ. ನಿಮ್ ಹೊಟ್ಟೆ ಮೇಲೆ ನಾವೆಲ್ಲರೂ ಸೇರಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ನಿಮ್ ಹೊಟ್ಟೆ ಮೇಲೆ ಒಳಗಂಗ್ ಆದ್ರೆ ಆ ಕೆಲಸ ಆಗ್ಬಾರ್ದು. ಮುಂಬರುವ ದಿನಗಳಲ್ಲಿ ಅದಕ್ಕೆ ಆಗಾಗ ಅವಕಾಶ ಸಹ ಕೊಡೋದಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ರಾಜ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಸಹ ಈಗಾಗಲೇ ನಿನ್ನೆ ಚರ್ಚೆ ಮಾಡಿದ್ದಾರೆ, ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆ ಮರಳಿಂದ ಯಾವ ತರ ಇದು ಮಾಡಬೇಕು, ಯಾವ ತರ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಿನ್ನೆ ರಾಯಚೂರಿನ ಇನ್ಸ್ಪೆಕ್ಷನ್ ಬಂಗ್ಲಾ ಐಬಿಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಆ ತಾಲೂಕಿನಲ್ಲಿ ರಚನೆ ಮಾಡಿಕೊಂಡು ನಿಮ್ಮ ಸಿಗತಕ್ಕಂತ ಸೌಲಭ್ಯಗಳನ್ನ ಪಡೀಲಿಕ್ಕೆ ಒಂದು ಪ್ರಾಮಾಣಿಕ ಕೆಲಸ ಬಹಳ ದಿವಸಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ನೀವು ನಿಮ್ಮ ಹಕ್ಕನ್ನ ಪಡೀಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಿವೇಶನ ಇರ್ಬೋದು, ನಿಮ್ಮ ಸಂಘಕ್ಕೆ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ನಿವೇಶನ ಕೊರತೆ, ನಿವೇಶನ ಕೇಳಿದಿರಿ, ಕಾರ್ಮಿಕ ಭವನ ಕಟ್ಟಲಿಕ್ಕೆ, ಆಮೇಲೆ ಕಾರ್ಮಿಕರಿಗೆ ನಿವೇಶನ ಕೇಳಿದಿರಿ, ಕಾರ್ಮಿಕ ನಿಧಿ
ಸೂಕ್ತ ನಿರ್ವಹಣೆಗಾಗಿ ಸಂಬಂಧಿತ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು ಕೋರುತ್ತೀವಿ. ಆಮೇಲೆ ಮರಳಿನ ಕೊರತೆ ಅನುಭವಿಸುತ್ತಿದೆ. 20 ವರ್ಷಗಳಿಂದ ಇವೆಲ್ಲ ಬೇಡಿಕೆಗಳನ್ನ ನೀವೆಲ್ಲ ಹಿಂದಿನ ಜನಪ್ರತಿನಿಧಿಗಳಿಗೆ ಬೇಡಿಕೆಯನ್ನು ಸಲ್ಲಿಸುತ್ತಾ ಬಂದಿದೆ. ಕಾರ್ಮಿಕರು ಈ ಸಂಘದ ಪದಾಧಿಕಾರಿಗಳಿದ್ದೀರಿ, ಅದರ ಜೊತೆಗೆ ಸಂಘದ ಸದಸ್ಯತ್ವವನ್ನು ಎಷ್ಟು ಜನ ಪಡೆದಿದ್ದೀರಿ ಅದು ಒಂದು ಲಿಸ್ಟ್ ಅನ್ನ ನನಗೆ ಮುಂಬರದ ನನಗೆ ಕೊಟ್ರೆ ಈ ಒಂದು ಕಾರ್ಮಿಕರ ಒಂದೇನಪ್ಪ ಅಂದ್ರೆ ಇಲಾಖೆಯಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಯಾಗಲಿ ಕಾರ್ಮಿಕರ ಮಂತ್ರಿ ಯಾರಿದ್ದಾರೆ ಅವರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಮಾನಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಜನ ಕಟ್ಟಡ ಕಾರ್ಮಿಕರ ಎಲ್ಲ ಒಂದು ಬಾಡಿ ರಚನೆ ಮಾಡಿಕೊಂಡಿದ್ದಾರೆ, ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ, ಅದ್ರ ಜೊತೆಗೆ ಇಷ್ಟು ಜನ ಸದಸ್ಯರಿದ್ದಾರೆ, ಅವ್ರಿಗೆ ಏನ್ ಸಿಗ್ತಕ್ಕಂಥ ಸೌಲಭ್ಯಗಳು ಈಗ ಇದರಲ್ಲಿ ನಿಮ್ಮನ್ನು 100 ಜನ ಇದ್ರಿ, 500 ಜನ ಇದ್ದೀರಿ ಅಂದ್ರೆ 500 ಜನಕ್ಕೆ ಒಂದೇ ಸರಿ ನಾವು ಸೌಲಭ್ಯ ಕೊಡಕ್ ಆಗಲ್ಲ. 50 ಜನ ಈ ವರ್ಷ 50 ಜನ ಕೊಡಕಿತ್ತಂದ್ರೆ 50 ಜನ ಕೊಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀನಿ. 100 ಜನ ನನಗಂತೂ ಗೊತ್ತಿಲ್ಲ. ನಾನು ಶಾಸಕನಾಗಿ 1.5 ತಿಂಗಳಾಯ್ತು. ನೀವು ನನ್ನನ್ನು ಕರೆಸಿ ಗೌರವಿಸಿದ್ದೀರಿ, ಸನ್ಮಾನ ಮಾಡಿದ್ದೀರಿ. ನೀವೆಲ್ಲ ಪ್ರತಿಯೊಬ್ಬರು ನೀವು ಹಾರ ಹಾಕೋದ್ರ ಮೂಲಕ ನನಗೇನು ಸನ್ಮಾನ ಮಾಡಿದ್ರಲ್ಲ ಅದೆಲ್ಲ ನನ್ನ ನಿಮ್ಮ ಆಶೀರ್ವಾದ ಅಲ್ಲ, ನಿಮ್ಮ ಜವಾಬ್ದಾರಿನ ಒತ್ಕೊಳ್ಳಿಕ್ಕೆ ನೀವೇನು ಒತ್ಕೊಂಡಿದ್ರಿ ಆ ಜವಾಬ್ದಾರಿ ನನಗೂ ಸಹ ಸ್ವಲ್ಪ ಒರೆಸಿದ್ದೀರಿ. ಆ ಜವಾಬ್ದಾರಿನ ತೀರಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಾರ್ಮಿಕ ಭವನ ಕಲ್ಪಿಸಿಕೊಡ್ಲಿಕ್ಕೆ ನೀವೇನು ಮನವಿ ಮಾಡಿದಿರಿ ಈಗಾಗಲೇ ಪುರಸಭೆಗೆ ಇದಕ್ಕೊಂದು ನೀವೆಲ್ಲ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಉಪಾಧ್ಯಕ್ಷರು ಸೇರಿ ಪುರಸಭೆಗೆ ಅರ್ಜಿ ಕೊಟ್ಟಿಲ್ಲ. ನಾಳೆನೆ ಅರ್ಜಿ ಕೊಡ್ರಿ, ಸೋಮವಾರ ನಾಳೆನೆ ಒಂದು ಟೈಪ್ ಮಾಡಿಸಿ ನಮ್ಮ ಕಾರ್ಮಿಕ ಕಟ್ಟಡಕ್ಕೋಸ್ಕರ ಒಂದು ನಿವೇಶನವನ್ನ ಕಲ್ಪಿಸಿಕೊಡಬೇಕಂತೇಳಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ನೀವೊಂದು ಅರ್ಜಿಯನ್ನ. ನಂತರ ನೂತನವಾಗಿ ಶಾಸಕರಾಗಿ ಆಯ್ಕೆಯಾದ ರಾಜ ವೆಂಕಟಪ್ಪ ನಾಯಕರಿಗೆ ಕಾರ್ಮಿಕರ ಸಂಘದಿಂದ ಸನ್ಮಾನಿಸಲಾಯಿತು. ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಲಾಯಿತು. ರಾಜ್ಯಾಧ್ಯಕ್ಷರು, ಕೃಷ್ಣ ಅಧ್ಯಕ್ಷರು, ಕನ್ನಡ ಭಾಷಾ ಉಪಾಧ್ಯಕ್ಷರು, ಆಂಜನೇಯ ಕೋಟೆ ಕಾರ್ಯದರ್ಶಿಯವರು, ಬಸವರಾಜ ಮೇಸ್ತ್ರಿ ಖಜಾಂಚಿ, ಬಸವಂತ ಸಾಬ್ ಉಪಾಧ್ಯಕ್ಷರು, ಶಾಂತ್ ಕುಮಾರ್ ಸಹ ಕಾರ್ಯದರ್ಶಿ, ಗೋಪಾಲ್ ಮೇಸ್ತ್ರಿ ಕಾರ್ಯಕಾರಿ ಸಮಿತಿ ಸದಸ್ಯರು, ಉಸ್ಮಾನ್ ಸಾಬ್ ಸಂಘಟನಾ ಕಾರ್ಯದರ್ಶಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಬಲಟಗಿ, ಪುರಸಭೆ ವಿಪಕ್ಷ ನಾಯಕ ರಾಜ ಮಹೇಂದ್ರ ನಾಯಕ್, ಶ್ರೀಕಾಂತ್ ಪಾಟೀಲ್ ಗೋಳಿ, ಗೋಪಾಲ ನಾಯಕ್ ಹರ್ವೆ, ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳಾದ ರುದ್ರಪ್ಪ ನಾಯಕ್, ಕೃಷ್ಣ, ಅನ್ವರ್ ಪಾಷಾ, ಆಂಜನೇಯ ಕೋಟೆ, ದಸ್ತಗಿರಿ ಸಾಬ್, ಬಸವರಾಜ್ ಮೇಸ್ತ್ರಿ, ಗೋಪಾಲ ಮೇಟಿ, ಉಸ್ಮಾನ್, ರಹೀಂ ಸಾಬ್ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ತಾಲೂಕಿನ ಹಂಚಿನಾಳ್ ಕ್ಯಾಂಪ್ನಲ್ಲಿ ತಾಯಮ್ಮ ದೇವಿಯ 12ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರೆ ನಿಮಿತ್ತ ದೇವಸ್ಥಾನದಲ್ಲಿ ತಾಯಮ್ಮ ದೇವಿ ಮೂರ್ತಿಗೆ ಬೆಳಿಗ್ಗೆ 8 ಗಂಟೆಯಿಂದಲೇ ವಿಶೇಷ ಪೂಜೆ ಸೇರಿದಂತೆ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಪ್ರತಿ ವರ್ಷದ ಸಂಪ್ರದಾಯದಂತೆ ಬೆಳಿಗ್ಗೆ ಅಡ್ಡ ಪಲ್ಲಕ್ಕಿ ಹಿಡಿದು ಮಹಿಳೆಯರು ಡೊಳ್ಳು ಕುಣಿತದೊಂದಿಗೆ ಕುಂಭ ಕಳಶ ಹೊತ್ತು ಗಂಗಾ ಸ್ಥಳಕ್ಕೆ ಹೋಗಿ ಗ್ರಾಮದ ಬುಡ್ಡೆಕಲ್ಲಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ಮರಳಿದರು. ಜಾತ್ರೆ ನಿಮಿತ್ತ ನಾನಾ ಗ್ರಾಮಗಳಿಂದ ಆಗಮಿಸಿದ ಭಕ್ತರಿಗೆ ದೇವಸ್ಥಾನ ಸಮಿತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಸಲಾಯಿತು. ತಾಲೂಕಿನ ಕಲ್ಮಂಗಿ ಗ್ರಾಮ ಪಂಚಾಯತ್ನಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಗದ್ದಲ, ಚೀರಾಟ, ಕಿರುಚಾಟ ಸ್ಥಿತಿ ನೋಡಿದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಸುರಕ್ಷಿತ ಆಡಳಿತ ಮಾಡಲು ತಮಗೆ ಸದಸ್ಯರು ಸಹಕಾರ ಮಾಡುತ್ತಿಲ್ಲ ಎಂದು ಸಭೆಯಲ್ಲಿಯೇ ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. 2017-18 ಸಾಲಿನ 14ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಸದಸ್ಯರು ಕೇಳಿದ ಲೆಕ್ಕಕ್ಕೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಮೇಶ್ ಪಾಟೀಲ್ ತಾಲೂಕಾ ಪಂಚಾಯತ್ ಇಒ 63,000 ರೂಪಾಯಿ ಕೊಟ್ಟಿದ್ದಾಗಿ ಸಭೆಯಲ್ಲಿ ಹೇಳುತ್ತಿದ್ದಂತೆ ಸದಸ್ಯ ಬಾಷಾ ಸಾಬ್ ಮತ್ತು ರಾಮಣ್ಣ ಬಡಿಗೇರ್, ವಿರೂಪಾಕ್ಷಿಗೌಡ, ಸರ್ಕಾರದ ಹಣ ಬೇಕಾಬಿಟ್ಟಿಯಾಗಿ ಬಳಸಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಮನ ಬಂದಂತೆ ಜರಿದ ಘಟನೆ ನಡೆಯಿತು. ಚಿಕ್ಕಬೇರ್ಗಿ, ಹತ್ತಿಗುಡ್ಡ ಮತ್ತು ಕಲ್ಮಂಗಿ ಗ್ರಾಮಗಳ ಸದಸ್ಯರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ದುರಸ್ತಿಗಾಗಿ ಖರ್ಚು ಮಾಡಿದ ಹಣ ಕೊಟ್ಟಿಲ್ಲ ಎಂದು ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಹೊಸದಾಗಿ ಬಂದಿರುವ ಪಿಡಿಒ ಷಡಕ್ಷರಯ್ಯ ಸ್ವಾಮಿ ಯಾವ ಯಾವ ಯೋಜನೆಗಳಿಗೆ ಬಂದಿರುವ ಹಣವನ್ನು ಕ್ರಿಯಾ ಯೋಜನೆಯ ಪ್ರಕಾರ ಸರ್ಕಾರದ ಆದೇಶದಂತೆ ಬಳಸಬೇಕು, ಹಿಂದಿನ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಎಂದು ನಾನು ಆ ತಪ್ಪು ಮಾಡಲು ಸಿದ್ಧನಿಲ್ಲ, ಕರ ವಸೂಲಿ ಮಾಡಿ ಸದಸ್ಯರು ಖರ್ಚು ಮಾಡಿದ ಹಣವನ್ನು ಭರಿಸುವುದಾಗಿ ಭರವಸೆ ನೀಡಿದರು. ಕಾನೂನಾತ್ಮಕವಾಗಿಯೂ ಕೆಲವಷ್ಟು ಬರ್ತಾವ, ಕಾನೂನು ಬಿಟ್ಟರೆ ಕೆಲವಷ್ಟು ಬರ್ತಾವ. ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇರೋದ್ರಿಂದ ನಾವೆಲ್ಲವೂ ಕಾನೂನಾತ್ಮಕವಾಗಿ ತಗೊಂಡ್ ಮಾಡ್ಬೇಕಾಗಿರೋದ್ರಿಂದ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಒಳಪಡೋದ್ರಿಂದ
ಆ ಕಾನೂನನ್ನ ನಾವೆಲ್ಲರೂ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಫಸ್ಟ್ಗೆ ನನ್ನ ಈ ಒಂದು ಗ್ರಾಮ ಪಂಚಾಯತಿಗೆ ನಿಮ್ಮ ಗ್ರಾಮ ಪಂಚಾಯತಿಗೆ 12/6/2018 ನನ್ನ ಇಲ್ಲಿಗೆ ಪ್ರಭಾರಿಯಾಗಿ ನೇಮಕಗೊಳಿಸಿದ್ದಾರೆ. ಈ ಒಂದು ಕಾರ್ಯಾಲಯಕ್ಕೆ ನಾನು ಈ ಪೂರ್ವದಲ್ಲಿ ಕುರುದು ಗ್ರಾಮ ಪಂಚಾಯತಿ ವಿಡಿಯೋ ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ಇಲ್ಲಿ ಬಂದಿದ್ದೇನೆ, ನಿಮ್ಗಳೆಲ್ಲರೂ ಪರಿಚಯ ಇಲ್ಲ, ನಾನು ಇದಕ್ಕಿಂತ ಪೂರ್ವದಲ್ಲಿ ಪರಿಚಯಾತ್ಮಕವಾಗಿ ಒಂದು ಮೀಟಿಂಗ್ ಕರೆದ ಅಂತ ಕರೆದಿದ್ದೆ, ಅವತ್ತದು ಮೀಟಿಂಗ್ ಆಗಲಿಲ್ಲ. ಹಾಗಾಗಿ ನಾವು ನೀವು ಇಲ್ಲಿವರೆಗೆ ನಮ್ಮ ನಿಮ್ಮ ಪರಿಚಯ ಇಲ್ಲ, ನಾವು ಯಾವ ಹಳ್ಳಿ ಬಂದು ನೀವು ಯಾವ ಮೆಂಬರ್ ಗೊತ್ತಿಲ್ಲ. ಸರ್ವೇ ಸಾಮಾನ್ಯವಾಗಿ ಜನರ ಜೊತೆ ಮಾತಾಡಿದ್ರೆ ಮಾತಾಡಿದ್ದೆ, ಎಷ್ಟು ಜನರಿದೆ ಅದು ಗೊತ್ತಾಗಿಲ್ಲ, ಯಾಕಂದ್ರೆ ನಮ್ಮ ಸದಸ್ಯರು ಯಾರು ಅಂತ ನನಗೆ ಗೊತ್ತಿಲ್ಲ. ಹಂಗಾಗಿ ಅದರಲ್ಲಿ ಏನಾದ್ರು ಲೋಪಗಳಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೆಸರು ಷಡಾಕ್ಷರ ಅಂತೇಳಿ, ನನ್ನ ಸ್ವಂತ ಊರು ಗುಂಜೇಳಿ. ನಾವು ಇಲ್ಲೇ ಕೆಲಸ ಮಾಡಿದ್ದೆ, ಆಗಲೇ ಒಂದ್ಸರಿ ಈ ಪಂಚಾಯತಿಗೆ ಬಂದೋಗಿದ್ದೆ, ಆದ್ರೆ ಇಲ್ಲಿ ಅಲ್ಲದೆ ಸಮಯ ಇದ್ದು ಹೋಗಿದ್ದರಿಂದ ನಿಮ್ಗೆ ಯಾರು ಪರಿಚಯ ಆಗಿಲ್ಲ. ಆಮೇಲೆ ಸಭೆ ಸಮಾರಂಭಗಳು ಮಾಡೋಕ್ಕಾಗಿಲ್ಲ. ಯಾವುದೇ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ನೀವುಗಳು ಮೊದಲು ಮುಖ್ಯ ಇಲ್ಲ. ನಾವು ಜನರುಗಳಿಗೆ ಹೋಗ್ತೀವಂದ್ರೆ ನಾವು ಜನರುಗಳಿಗೆ ಯಾವುದೇ ಸಮಸ್ಯೆಯನ್ನ, ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಯೋಜನೆಯನ್ನು ತಗೊಂಡೋಗ್ತಾರೆ, ಮೊದಲು ನಮ್ಮ ಮನೆಯ ಸದಸ್ಯರವರಿಗೆ ನಾವು ಕುಂತು ಮಾತಾಡಬೇಕಾಗುತ್ತೆ. ಹಂಗಾಗಿ ನಿಮ್ಗೆಲ್ಲರಿಗೆ ಏನಪ್ಪ ಹೇಳೋದು ಇಷ್ಟೇ, ಯಾವುದೇ ಕಾರ್ಯಕ್ರಮ ಇರಲಿ, ಎಂಥದೇ ಕಾರ್ಯಕ್ರಮ ಇರಲಿ, ಕಾರ್ಯಕ್ರಮ ಮಾಡಬೇಕಾಗಿರೋ ನಮ್ಮ ಜವಾಬ್ದಾರಿ. ಆದ್ರೆ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮನೆಯಲ್ಲಿ ಕುಂತು ನಾವು ಮಾತಾಡಿ ಹೊರಗೆ ಹೋದ್ರೆ ನಮಗೆ ಶುಭವಾಗಿರ್ತಕ್ಕಂಥದ್ದು ಒಂದು ಸಂದೇಶಗಳು ಬರ್ತಾವಂತಕ್ಕಂಥದ್ದು ನನ್ನ ಆಶಯ. ಹಂಗಾಗಿ ತಾವುಗಳೆಲ್ಲ ಸಹಕಾರ ಮಾಡಿ, ಯಾಕಂದ್ರೆ ಇರ್ಬೋದು ಹಲವಾರು ಸಮಸ್ಯೆಗಳು. ಈಗ ಯಾಕಂದ್ರೆ ಗ್ರಾಮ ಪಂಚಾಯತಿ ಆಯ್ಕೆ ಆಗಿ ಬರತಕ್ಕಂಥ ಜನಪ್ರತಿನಿಧಿಗಳು ಹಲವಾರು ಸಮಸ್ಯೆಗಳನ್ನು ಒತ್ತುಕೊಳ್ತಲ್ಲಿ ಇಲ್ಲಿ ಬರತಕ್ಕಂಥ ಅನುದಾನ, ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಇಲ್ಲಿ ಇರ್ತಕ್ಕಂಥ ಜನರ ಆಶೋತ್ತರಗಳನ್ನು ನಿರ್ವಹಿಸ್ಬೇಕಾದ್ರೆ ಬಹಳ ಕಷ್ಟ. ಹಂಗಾಗಿ ಆದ್ರೂ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವು ಇರ್ತೀವಿ ಅಧಿಕಾರಿಗಳು, ಆದ್ರೆ ಅಧಿಕಾರಿಗಳು ಇರ್ತೀವಿ ಅಂತೇಳಿ ಕಾನೂನಾತ್ಮಕ ವರ್ಗವಾಗಿ ಮಾಡಿದ್ರೆ ಕಷ್ಟ ಆಗುತ್ತೆ. ನಮಗೂ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ. ನಾಳೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ, ನನಗೂ ಒಂದಿರುತ್ತೆ, ನಿಮಗೂ ಒಂದಿರುತ್ತೆ. ಅದಕ್ಕಾಗಿ ದಯವಿಟ್ಟು ಏನಂದ್ರೆ ಕಾನೂನಾತ್ಮಕವಾಗಿ ಏನಿರುವ ಅವನ್ನೆಲ್ಲರೂ ನಾವು ಮಾಡೋಣ. ನಮ್ಗೆ ಇವತ್ತಾಗಿಲ್ಲ ಅಂದ್ರೆ ನಾವು ಒಂದು ದಿವಸ ಟೈಮ್ ಸ್ಟಾಂಡ್ ಮಾಡಿದ ಸಿಗ್ತಿಲ್ಲ, ಅದನ್ನ ಮಾಡಿದ್ರೆ ಅಂತಕ್ಕಂಥ ಮಾತನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿವರೆಗೆ ತಮ್ಮ ಒಂದು ಪರಿಚಯ ಮಾಡಿಕೊಟ್ರೆ ನನ್ನ ಹೆಸರು ಏನು ಅಂತ ಹೇಳಿದ್ರೆ ಯಾವ್ರು ಅಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಮನವರಿಕೆ ಆಗುತ್ತೆ. ನಾನು ಗೊತ್ತಾಗುತ್ತೆ, ಯಾಕಂದ್ರೆ ಫಸ್ಟ್ ಬೆಳವಣಿಗೆ ಅಂದ್ರೆ ಗೊತ್ತಿಲ್ಲ. ಹಾಗಾಗಿ ನಾನು ವಿಜಯಲಕ್ಷ್ಮಿ ಎರಡ್ ಸಾವಿರದ 2016-17 ಸಾಲಿನಲ್ಲಿ ಪಂಚಾಯಿತಿಗೆ ಬಂದಿರುವ ಬಸವ ವಸತಿ ಮನೆಗಳನ್ನು ಗ್ರಾಮಸಭೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿ ಡಿಸೆಂಬರ್ 27, 2017 ನಡೆದ ಗ್ರಾಮಸಭೆಯ ನಡವಳಿಕೆ ಪತ್ರವು ಪಂಚಾಯಿತಿಯಲ್ಲಿ ಇಲ್ಲ. ಅಂದಿನ ಪಿಡಿಒ ನಾಗಭೂಷಣ ಇಲ್ಲಿಗೆ 7 ತಿಂಗಳ ಗತಿಸಿದರು, ಇನ್ನೂ ಟರೋ ಪತ್ರ ಕೊಟ್ಟಿಲ್ಲ ಎಂದು ಅಧ್ಯಕ್ಷೆಯ ಪತಿ ರಮೇಶ್ ಪಾಟೀಲ್ ಅಸಹಾಯಕತೆ ವ್ಯಕ್ತಪಡಿಸಿದರು. ಆಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯ ರಾಮಣ್ಣ ಪಡಿಗೇರ್ ದೂರವಾಣಿ ಮುಖಾಂತರ ಮಾತನಾಡಿ, ಗ್ರಾಮಸಭೆ ನಡೆದು 7 ತಿಂಗಳು ಮುಗಿದರೂ ಇನ್ನೂ ಪಿಡಿಒ ನಾಗಭೂಷಣ ಸಭೆಯ ನಡವಳಿಕೆ ಪತ್ರ ಕೊಟ್ಟಿಲ್ಲ. ಅಂದು ನಡೆದ ಸಭೆಯಲ್ಲಿ ಆಯ್ಕೆಯಾದ ಕೆಲ ಮನೆಗಳಿಗೆ ಇನ್ನೂ ಮಂಜೂರಾತಿ ಸಿಕ್ಕಿಲ್ಲವೆಂದು ಕೇಳಿದರೆ, ಆತನ ವಿರುದ್ಧ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಪಾಸ್ ಮಾಡಿರಿ, ನಾನು ಆತನಿಗೆ ನೋಟಿಸ್ ಕಳುಹಿಸುತ್ತೇನೆ ಎಂದು ಹಾರಿಕೆಯ ಉತ್ತರ ನೀಡಿದರು. ನಮ್ಮ ವರ್ಗ ಏನು ವಿಷಯ ಇದೆ, ನಾವು ಇಲ್ಲಿ ಜನತೆ ಇದೆ ಎಲ್ಲರಿಗೂ ಅದು, ಯಾಕಂದ್ರೆ ಆಡುಭಾಷೆ ಅದು ಬಂದ್ಬಿಡುತ್ತದೆ. ನೀವೇನ್ ಬೇಕಂತ ಮಾತ್ರ ಅದನ್ನ ದಯವಿಟ್ಟು ಕಂಟ್ರೋಲ್ ಮಾಡ್ರಿ, ಯಾಕಂದ್ರೆ ಯಾರೋ ಬರ್ಬೋದು ನಾಳೆ. ಆದ್ರೆ ಏನಂದ್ರೆ ನಮ್ಮ ಇಲ್ಲಿ ಎಲ್ಲಿಂದ ಮರ್ಮ ಬರ್ಬೇಕಾಗಿರುತ್ತೆ, ಏನೋ ಮಾಡ್ಬೇಕಾಗಿರುತ್ತೆ, ಇನ್ನೊಂದಾಗಿರುತ್ತೆ ಮಾಡಿರ್ತಾರೆ, ಇನ್ನೊಬ್ಬರು ಅದನ್ನ ಅಂತ ಕೆಲಸಗಳು ಅತಿ ತೀವ್ರವಾಗಿರ್ಬೇಕಾಗುತ್ತೆ. ಮಳೆಗಾಲ ಬಂದ್ರೆ ರೈತರಿಗೆ ಹೋಗ್ಬೇಕಂದ್ರೆ ಇರ್ತದೆ, ಅಂತ ಅತಿ ತೀವ್ರ ಇರ್ತಾವೆ. ಅವಕ್ಕೆ ಈಗ ಏನ್ ಮಾಡ್ತೀವಿ ಚಾಲನೆ? ನಾವು ಸದಸ್ಯರು ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಕೊಡಲ್ಲ. ಪಂಚಾಯತ್
ಒಂದು ಹಂತದಲ್ಲಿ ಸುರಕ್ಷಿತವಾಗಿ ನಡೆಯಬೇಕಾಗಿದ್ದ ಸಭೆಯು ಅಂಬೇಡ್ಕರ್ ವಸತಿ ಮನೆಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆದಾಗ ನನ್ನ ಗಮನಕ್ಕಿಳದೆ ನಡೆದ ಮನೆಗಳು ರದ್ದಾಗಬೇಕು ಎಂದು ಅಧ್ಯಕ್ಷ ಪತಿ ರಮೇಶ್ ಪಾಟೀಲ್ ಪಟ್ಟು ಹಿಡಿದಾಗ ಅಧ್ಯಕ್ಷ ಪತಿ ಹಾಗೂ ಸದಸ್ಯರ ನಡುವೆ ವಾಕ್ಯುದ್ಧ ನಡೆಯಿತು. ಇದರ ನಡುವೆ ಮಧ್ಯಪ್ರವೇಶ ಮಾಡಿದ ಪಿಡಿಒ ಸದಸ್ಯರಲ್ಲದವರು ಯಾರೂ ಸಭೆಯಲ್ಲಿ ಇರಕೂಡದು ಎಂದು ಸದಸ್ಯರ ಪತಿ ಮಕ್ಕಳನ್ನು ಅಣ್ಣ ತಮ್ಮಂದಿರನ್ನು ಹೊರಹಾಕಿದರು. ಇಷ್ಟೆಲ್ಲ ಗೊಂದಲಗಳ ನಡುವೆ ಸಭೆ ಅಂತ್ಯಗೊಂಡಿತು. ಹಾಗೂ ಇನ್ನೂ 18 ಫಲಾನುಭವಿಗಳು ಮನೆ ಕಳಿಸಿಕೊಳ್ಳಬೇಕು ಎಂದು ಬಿಡು ಬರುತ್ತಿದೆ. ಈ ಸರ್ವೆ ಫಲಾನುಭವಿಗಳಲ್ಲಿ ಮಾರ್ಚ್ ಒಳಗಾಗಿ ಮನೆ ಕಟ್ಟಿಸಿಕೊಳ್ಳಲು ತಿಳಿಸಿದರು. ಅದಕ್ಕೆ ಸದಸ್ಯರೆಲ್ಲ ಫಲಾನುಭವಿಗಳು ತಿಳಿಸಿದ್ದಾರೆ. ಒಪ್ಪಿಗೆ ಕಲ್ಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಡುಗಡೆ ಮಾತನಾಡಿ ಇಂಜಿನಿಯರ್ ಯೋಜನೆಯಲ್ಲಿ ಯಾವುದಾದರೂ ಕಾಮಗಾರಿ ಇದ್ದರೆ ಇರಬೇಕು ಎಂದು ತಿಳಿಸಿದರು. ಅದರಂತೆ ಈ ಕೆಳಗಿನ ಕಾಮಗಾರಿಗಳನ್ನು ಬೆಳಗ್ಗೆ ಸಭೆ ಒತ್ತಿಗೆ ಸೂಚಿಸಿದರು. ಕಬ್ಬಿನಲ್ಲಿ ಕಾಮಗಾರಿ ನೀರಿನ ಪಟ್ಟಿ ನಿರ್ಮಾಣ, ಕಬ್ಬಿನಲ್ಲಿ ಭಾಷೆ ಮನೆ ಮಾಡಿದ ನೀರಿನ ಪಟ್ಟಿ ನಿರ್ಮಾಣ, ಕಬ್ಬಿನಲ್ಲಿ ಎಸ್ಸಿ ಉಪನ ಮನೆ ನೀರಿನ ಪಟ್ಟು, ಕಬ್ಬಿನಲ್ಲಿ ಎಷ್ಟು ನೀರಿನ ಪಟ್ಟಿ ನಿರ್ಮಾಣ, ಗ್ರಾಮದ ಸರ್ವೆ ಜಾಗದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ, ಗ್ರಾಮದಿಂದ ಬಪ್ಪು ರಸ್ತೆ ಅಯ್ಯನ ಹೊಲದವರೆಗೆ ಬರಮಾಡುವುದು ಮತ್ತು ಗುಂಡ ಕಟ್ಟುವುದು, ಅತಿಪುರ ಗ್ರಾಮದ ಯಶಿವಾಳೆಯಲ್ಲಿ ನೀರಿನ ಬಟ್ಟೆ ನಿರ್ಮಾಣ ಹಾಗೂ ಬೆಟ್ಟಗಳಿದ್ದರೂ ಗೋಣಿ ನಿರ್ಮಾಣ, ಅತಿಪುರ ಗ್ರಾಮದ ಚಂದ್ರಸ್ವಾಮ ವಿಪಕ್ಷಗಳ ಸರ್ವೆ ನಂಬರ್ ಒಂದರಲ್ಲಿ ಚೆಕ್ ಡ್ಯಾಂ ನಿರ್ಮಾಣ. ಈ ಮೇಲಿನಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಒಪ್ಪಿಗೆ ಸೂಚಿಸಲಾಯಿತು. ಅಧ್ಯಕ್ಷ ಕಲ್ಮಗ್ಗಿ, ಚಿಕ್ಕಬೇರ್ಗಿ, ಹಿರೇಬೇರ್ಗಿ ಹಾಗೂ ಹತ್ತಿಕೂಟದ ಗ್ರಾಮಗಳ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಸರ್ಕಾರಿ ಶಾಲೆಗಳು ಭವಿಷ್ಯದ ಕುಡಿಗಳನ್ನು ಸೃಷ್ಟಿ ಮಾಡುವ ದೇವಾಲಯಗಳು. ಈ ದೇಶದ ಮಹನೀಯರಾದ ಡಾಕ್ಟರ್ ಅಬ್ದುಲ್ ಕಲಾಂರಿಂದ ಹಿಡಿದು ಭಾರತ ರತ್ನ ಯುವರ್ ರಾವ್ ಅವರವರೆಗೂ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಎಂದು ನೇತ್ರತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಹೇಳಿದರು. ಅವರು ತಮ್ಮ ಮಗಳ ಹುಟ್ಟುಹಬ್ಬದ ನೆನಪಾಗಿ ಸುಕಲ್ಪೇಟೆ ಶಾಲೆಗೆ 20,000 ರೂಪಾಯಿಗಳ ವೆಚ್ಚದಲ್ಲಿ ಕಟ್ಟಿದ ಶೌಚಾಲಯ ಉದ್ಘಾಟನೆಯಲ್ಲಿ ಮಾತನಾಡಿದರು. ಉದ್ದೇಶ ಒಂದೇ ಇರೋದು, ಇಟ್ಸ್ ನಥಿಂಗ್ ದಟ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಇನ್ ಗೌರ್ಮೆಂಟ್ ಶಾಲೆ ಇಸ್ ನಾಟ್ ಎ ಬಿಗ್ ಅಕೇಶನ್ ಅಂತ ನಾನೇನು ಅನ್ಕೊಂಡಿಲ್ಲ. ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ ಗೊತ್ತಾಗಲಿ ಅಂತ ಹೇಳಿ. ಅಂಡ್ ಇದು ಎರಡನೇ ಬರ್ತ್ಡೇ ಹೊರಗಡೆ ಮಾಡ್ತಾ ಇರೋದು ನಾವು. ಫಸ್ಟ್ ನನ್ನ ಮಗಳ ಬರ್ತ್ಡೇ ಕೊನೆಯೂರು ಗ್ರಾಮದಲ್ಲಿ 2015 ನಾವು ಮಾಡಿದ್ದು. ಅದು ಮಾಡೋಕೆ ಅವತ್ತು ನಮ್ಮ ದತ್ತು ಗ್ರಾಮಕ್ಕೆ ಉದ್ದೇಶ ಏನಿತ್ತು ಅಂದರೆ, ನಾವು 8 ತಿಂಗಳಾಗಿತ್ತು ದತ್ತು ಗ್ರಾಮ ತಗೊಂಡು, ಬಟ್ ಜನರ ಸ್ಪಂದನೆ ನಮಗಿದ್ದಿಲ್ಲ ಅವತ್ತು. ಬಟ್ ಈ ಸ್ಪಂದನೆಗೆ ಏನು ಮಾಡಬೇಕು, ಅವ್ರು ನನ್ನ ಇನ್ನೂ ಅವ್ರ ಹತ್ರ ನಾನು ಹೋಗ್ಬೇಕಂದ ಸಲುವಾಗಿ ಕೊಟ್ರೇಶ್ ಮಾಸ್ಟರ್ ಏನಂದರು, ನಿಮ್ಮ ಮಗಳದ್ ಬರ್ತ್ಡೇ ಅಂದರೆ ನಮ್ಮ ಊರಲ್ಲಿ ಮಾಡಮ್ಮ ಅಂತ ಹೇಳಿದರು. ದಟ್ ಡೇ July 4, 2015 ಕೊನೆಯೂರು ಗ್ರಾಮದಲ್ಲಿ ಅವತ್ತು ನಾವು ಸಾಯಂಕಾಲ ಬರ್ತ್ಡೇ ಮಾಡಿದ್ವಿ. ಅವತ್ತು ನಮ್ಮ ಮಗಳು ಒಂದು ಶೌಚಾಲಯನ ಕಟ್ಟಿದ, ಹೊಸ ಶೌಚಾಲಯ ಉದ್ಘಾಟನೆ ಮಾಡಿದ್ಲು. ಅಂದರೆ ಅಟ್ ದಿ ಏಜ್ ಆಫ್ 10 ಇಯರ್ಸ್ ಶಿ ಇನಾಗ್ರೇಟೆಡ್ ಒನ್ ಸ್ಯಾನಿಟೇಷನ್. ಆದ್ರೆ ಅವಳಿಗೆ ಫೀಲ್ ಆಗಬೇಕು, ಓ ಇದು ಸ್ಯಾನಿಟೇಷನ್ ಅಂದರೆ ಏನು, ಇದು ನಾವು ಹಳ್ಳಿಗೆ ಕೊಟ್ಟರೆ ಏನಾಗುತ್ತೆ, ಆ ಜ್ಞಾನ ಅವತ್ತು ಬರಬೇಕಂತ ಉದ್ದೇಶಕ್ಕೆ ನಾವು ಅವತ್ತು ಅವ್ರ ಕಡೆಯಿಂದ ಓಪನಿಂಗ್ ಮಾಡ್ಸಿದ್ವಿ. ದಟ್ ಡೇ ನೀವು ನಂಬ್ತಿರೋ 4,500 ರೂಪಾಯಿ ಕಲೆಕ್ಷನ್ ಆಯಿತು ನಮ್ಮ ಮಗಳಿಗೆ ದೇಣಿಗೆ. ಅವ್ರು ಇವರು ಹಳ್ಳಿ ಜನ ಕೊಟ್ಟಿದ್ರು 10,000 ರೂಪಾಯಿ 20,000. ನಾನು ಅನ್ಕೊಂಡಿದ್ದೆ ನಾವು ಆ್ಯಕ್ಚುಲಿ ಅವ್ರಿಗೆ ಹತ್ರ ಆಗ್ಬೇಕಂತ ಹೋಗಿದ್ವಿ. ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಕ್ಕೋಸ್ಕರನೇ ಬೊನ್ನಿನೂರು ಗ್ರಾಮವನ್ನು ಫುಲ್ ಡೆವಲಪ್ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ತು. ಅಲ್ಲಿ ಬೆನಿಫಿಷಿಯರ್ಸ್ ಎಲ್ಲ ನಮಗೆ ಹತ್ರ ಆದರು. ನಮ್ಮ ಮಗಳು ಬರ್ತ್ಡೇ ಮಾಡಿದ್ಮೇಲೆ ಅವ್ರೇನು ತಿಳ್ಕೊಂಡ್ರು, ಡಾಕ್ಟ್ರು ಶ್ರೀಮಂತಿಕೆ ಇದ್ರೂ ಕೂಡ ಅವನು ಭಾಳ ಕಾಮನ್ ಆಗಿದ್ದಾರೆ, ಅವನ ಜೊತೆಗೆ ನಾವು ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಭಾವನೆಗಳು ಬಂದವು. ಆ ಶಕ್ತಿ ಅವ್ರಿಗೆ ಬಂದಮೇಲೇ ನಾವು ಅದರ ಗ್ರಾಮನ ಪರಿಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ದಿಸ್ ಡೇ ಈ ಸರ್ಕಾರಿ ಶಾಲೆ ಒಳಗೆ ನಾವು ಸುಕಲ್ಪೇಟೆ ಶಾಲೆಯಲ್ಲಿ ಮಾಡ್ತೀವಿ. ನಾವು ಚಿಕ್ಕ ವಯಸ್ಸಿಂದ ಸುಕಲ್ಪೇಟೆ ಶಾಲೆಯ ಬಗ್ಗೆ ಭಾಳ ಕೇಳಿದ್ದೀನಿ. ಖೋಖೋದಲ್ಲಿ ಚಾಂಪಿಯನ್ಸ್ ಇದೆಲ್ಲ, ಈಗ ಏನಾಗಿದೆ ಗೊತ್ತಿಲ್ಲ ನನಗೆ. ಇದು ಸುಕಲ್ಪೇಟೆ ಆದಮೇಲೆ CPS ಸ್ಕೂಲು ಚಾಂಪಿಯನ್ಸ್ನಲ್ಲಿ, ಇಡೀ ತಾಲೂಕಲ್ಲಿ ಚಾಂಪಿಯನ್ಸ್ ಇದು. ಅತಿರಥ ಮಾರತ್ರ ಇವತ್ತು ಟೆರರ್ನೂ ಇದ್ದಾರೆ, ಒಳ್ಳೆ ಒಳ್ಳೆ ಸ್ಥಾನಕ್ಕೂ ಹೋಗಿದ್ದಾರೆ.
ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ಮಾತನಾಡಿ, ಡಾಕ್ಟರ್ ಚೆನ್ನನಗೌಡರು ಜನಪರ, ಜನಸ್ನೇಹಿ. ಇವರ ಜನಪರ ಕೆಲಸಗಳು ನೋಡಿ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬಹುಮಾನ ಪಡೆದವರು. ಇವರು ರಾಜಕೀಯಕ್ಕೆ ಬಂದು ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲು ಮುಂದಾಗಲಿ ಎಂದರು. ತಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡುವವರ ಸಾಲಿನಲ್ಲಿ ಡಾಕ್ಟರ್ ಚೆನ್ನನಗೌಡರು ಮಕ್ಕಳಿಗೆ ಶೌಚಾಲಯ ಕಟ್ಟಿಸಿ ಮಾದರಿಯಾಗಿದ್ದಾರೆ ಎಂದರು. ರಾಘಪ್ಪ, ನಾವು ಕೂಡ ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಓದಿದವರು. ಸುಗಲ್ಪೇಟೆ ಶಾಲೆ ಬಹುಶಃ ನನಗನ್ಸ್ತದೆ ಸಿಂಧನೂರ್ನ ನಮ್ಮ ಇವರು ಪವರ್ ಸರ್ ಹೇಳ್ತಾ ಇದ್ರು, ಅತ್ಯಂತ ಹಳೆಯ ಶಾಲೆ, 1946 ಅಂದ್ರೆ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಸ್ಥಾಪನೆ ಆಗಿರುವಂತಹ ಶಾಲೆ. ಇದು ಮೊಟ್ಟ ಮೊದಲು ಶತಮಾನೋತ್ಸವದ ಶಾಲೆಯಾಗಿ ಕೂಡ ಸಿಂಧನೂರು ತಾಲೂಕಿಗೆ ಪರಿವರ್ತನೆ ಆಗ್ತದೆ, ಅನುಮಾನ ಇಲ್ಲ. ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಈ ತಾಲೂಕಿನಲ್ಲೆಲ್ಲ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕೂಡ ಹೆಸರು ಮಾಡಿದ್ದಾರೆ. ಒಂದು ನೋವಿನ ಸಂಗತಿ ಏನಂದ್ರೆ, ನಮ್ಮ ಪಾಲಕರಾದವರು ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದರೆ ಸರ್ಕಾರಿ ಶಾಲೆಗಳು ಉಳಿತಾವೆ. ಇಲ್ಲಿ ಹೋದರೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕ್ಷೀಣವಾಗ್ತಾ ಬರ್ತದೆ. ಇವತ್ತು ನಾನು ಪವಾರ್ ಅವರು ಕೇಳ್ತಾ ಇದ್ದೆ, ಎಷ್ಟು ಸ್ಟ್ರೆಂತ್ ಇದೆ ಸರ್ ನಿಮ್ಮಲ್ಲಿ ಅಂತಂದು, 385 ಇದೆ. ಒಂದು ಕಾಲಕ್ಕೆ ಸುಮಾರು 600-700 ಸ್ಟ್ರೆಂತ್ ಇರುವಂಥ ಈ ಶಾಲೆ, ಈ ಶಾಲೆಯಲ್ಲಿ ಶಿಕ್ಷಕರಿಂದಲೇ ಈ ಶಾಲೆ ಹೆಸರಾಗಿದೆ. ಅನೇಕ ಜನ ಶಿಕ್ಷಕರು ಸುಗಲ್ಪೇಟೆ ಮಾಸ್ಟರ್ ಅಂದ್ರೆ ಸಾಕು ಒಂದೇ ಮಾಡುವಂಥ ಪರಿಸ್ಥಿತಿ, ಏ ಭಾರಿ ಸ್ಟ್ರಿಕ್ಟ್ ರೀ ಅವರು ಅಂತಂದು. ಆ ಪರಿಸ್ಥಿತಿಯಲ್ಲಿ ಬೆಳೆದು ಬಂದಿರುವಂಥ ಈ ಶಾಲೆಯಲ್ಲಿ ಇವತ್ತು ಶಿಕ್ಷಕರ ಸಂಖ್ಯೆ ಹೆಚ್ಚಿದೆ, ಆದರೆ ವಿದ್ಯಾರ್ಥಿಗಳ ಸಂಖ್ಯೆ. ಇದು ನಾಟ್ ಓನ್ಲಿ ಸುಗಲ್ಪೇಟೆ ಶಾಲೆಯ ಪರಿಸ್ಥಿತಿ ಅಲ್ಲ, ಎಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿನೂ ಇದೇ ನಿರ್ಮಾಣ ಆಗಿದೆ. ಇದಕ್ಕೆ ಖಾಸಗಿ ಶಾಲೆಗಳ ಪೈಪೋಟಿ ಮತ್ತು ಒತ್ತಡ, ಎಲ್ಲ ಪಾಲಕರಿಗೆ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಓದಬೇಕು, ಖಾಸಗಿ ಶಾಲೆಯಲ್ಲಿ ಹಚ್ಚಬೇಕು. ಇಲ್ಲಿ ಫ್ರೀ ಪುಸ್ತಕ ಒಬ್ಬ ಬಟ್ಟೆವ ನೋಟ್ ಪುಸ್ತಕ ಕೊಡ್ತಾರೆ, ಸಾಯಂಕಾಲ ಬಿಸಿ ಊಟ ಕೊಡ್ತಾರೆ. ಬರ್ರಿ ಅಂದ್ರೆ ಇಲ್ಲಿ ಇಲ್ಲಿ ನಾವು ಅಲ್ಲೇ ಇರ್ತೀವಿ, ಇಲ್ಲಿ ಇರ್ತೀವಿ, ಅಲ್ಲೇ ಇರ್ತೀವಿ. ಡೊನೇಷನ್ ಕೊಡೋದು, ಅವ್ರು ಕೇಳಿದ್ರೆ ದುಡ್ಡು ಕೊಡೋದು, ಹೆಸರಿಸಲಿಕ್ಕೆ. ಒಂದ್ ಕಡೆ ನಾವು ಕೊಪ್ಪಳದಲ್ಲಿ ಓದ್ತೈತೆ, ಏಪ್ರಿಲಲ್ಲಿ ಒಂದು ಶಾಲೆ ಇದೆ, ಡಾಕ್ಟರ್ ಸಾಹೇಬ್ ಗಮನಿಸಿರ್ಬೇಕು. ರಾತ್ರಿ ಅಲ್ಲೇ ಮಲಗೋದು, ಮುಂಜಾನೆ ಅಡ್ಮಿಷನ್ಗೆ ಕ್ಯೂ ನಿಂತಿರೋದು. ಒಂದು ಪ್ರೈವೇಟ್ ಶಾಲೆ ಅದು 50,000 ರೂಪಾಯಿಗಿಂತ ಹೆಚ್ಚು ಡೊನೇಷನ್ ಕೊಡುವಂತ LKG UKG ಮಕ್ಕಳಿಗೆ ಇದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ತಾಲೂಕಾಧ್ಯಕ್ಷ ಸುರೇಶ್ ಹಚ್ಚುಳ್ಳಿ ಮಾತನಾಡಿದರು. ತಮ್ಮ ವೃತ್ತಿ ದುಡಿಮೆ ಜೊತೆಗೆ ಸಾಮಾಜಿಕ, ಅವರ ಸಾಮಾಜಿಕ ಹೊಣೆಗಾರಿಕೆ ಏನಿದೆ, ಸಾಮಾಜಿಕ ಬದ್ಧತೆ, ಸಮಾಜಮುಖಿ ಕೆಲಸಗಳು ಏನಿದ್ದಾವೆ, ಅವುಗಳನ್ನ ಸತತ 15-20 ವರ್ಷಗಳಿಂದ ನೋಡುತ್ತಾ, ಗಮನಿಸುತ್ತಾ, ಅನುಕರಿಸುತ್ತಾ ನಾವು ಕೂಡ ಅವರಂತೆ ಆಗಬೇಕೆನ್ನುವ, ಅವರಂತೆ ಸಮಾಜಮುಖಿ ಕೆಲಸ ಮಾಡಬೇಕೆನ್ನುವ ಕನಸು ಕಂಡ 100 ಯುವಕರಲ್ಲಿ ನಾನು ಕೂಡ ಒಬ್ಬ. ಅದರಂತೆ ನಿಮ್ಮ ತಂದೆಯವರಂತೆ, ನಿಮ್ಮ ಕುಟುಂಬದ ಇತರ ಎಲ್ಲ ಹಿರಿಯರಂತೆ, ನೀವು ಕೂಡ ನಿಮ್ಮ ಕುಟುಂಬದ ಘನತೆ ಗೌರವವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಎತ್ತರಕ್ಕೆ ಒಯ್ಯುವಂತ ಶಕ್ತಿಯ ಬಹುಮತ ನೀಡಲಿ ಅಂತ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ತಮ್ಮನ್ನ ಹಾರೈಸುತ್ತಾ, ನಾನು ಓದಿದ ಈ ಶಾಲೆಗೆ ನಾನು ನೀಡಿದ ಕಾಣಿಕೆ ಅತ್ಯಲ್ಪ, ಅದೇನೂ ಅಲ್ಲ. ನಾನು ಶಾಲೆಯಿಂದ ಪಡೆದದ್ದು ಬಹಳ, ಶಾಲೆಗೆ ನೀಡಿದ್ದು ಅಲ್ಪ. ಹಾಗಾಗಿ ನನ್ನ ಇಲ್ಲಿ ಸನ್ಮಾನಿಸುವ ಅಗತ್ಯ ನನಗೇನಿಲ್ಲ ಅಂತ ನಾನು ಆತ್ಮಸಾಕ್ಷಿ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೆನ್ನನಗೌಡ ಪಾಟೀಲರ ಮಗಳಾದ ಸಾಚಿ ಪಾಟೀಲ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಶಾಲಾ ಮಕ್ಕಳು ಈ ವಿನೂತನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಎಲ್ಲ ಮಕ್ಕಳು ಚಪ್ಪಾಳೆಯ ಮೂಲಕ ಹ್ಯಾಪಿ ಬರ್ತ್ಡೇ ಸಾಕಿ ಪಾಟೀಲ್. ಥ್ಯಾಂಕ್ ಯು ಎವ್ರಿವನ್, ಹ್ಯಾಪಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸರ್. ಈ ಸಂದರ್ಭ
ಕಾರ್ಯಕ್ರಮದಲ್ಲಿ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ ವಾಲಿಕರ್, ಕಾಂಗ್ರೆಸ್ ಮುಖಂಡ ದುರುಗಪ್ಪ ಕಟಾಲಿ, ಮುಖ್ಯಗುರು ಅನಂತರಾವ್, ಅಲ್ಲಮ್ಮ ಪ್ರಭು ಪೂಜಾರ್, ನಾಗಪ್ಪ ಗಿರ್ಜಾಲಿ, ಸಿಆರ್ಪಿ ಸೋಮನಾಥ್, ಗಂಗಣ್ಣ ಡಿಶ್, ದೌಲ್ಸಾಬ್ ದೊಡ್ಡಮನೆ, ಕಾಳಪ್ಪ ಮೇಸ್ತ್ರಿ, ಶಿಕ್ಷಕ ರಾಜೇಶ್ ಸೇರಿದಂತೆ ಮುಂತಾದವರಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿರುವ ಇಲ್ಲಿನ ದೇವನಪ್ರಿಯ ನಾಮಾಂಕಿತವಿರುವ ಅಶೋಕ ಶಿಲಾಶಾಸನದ ಸ್ಥಳಕ್ಕೆ ಹೋಗುವ ಮಾರ್ಗದ ಸೂಚಿಯನ್ನು ನಾಮಫಲಕದಲ್ಲಿ ತೋರಿಸದೆ ಪರಿಸರ ಮಾಲಿನ್ಯ ಮಾಡುವಂತ ಸ್ಟೋನ್ ಕ್ರಷರ್ ಹೆಸರನ್ನು ಫಲಕದಲ್ಲಿ ಹಾಕುವ ಮೂಲಕ ಗೂಗಲ್ನಲ್ಲಿ ಕಂಡಂತೆ ಮಾರ್ಗಸೂಚಿ ಫಲಕವನ್ನು ಹಾಕಲಾಗಿದೆ. ಪಟ್ಟಣದಲ್ಲಿ ಹಾದು ಹೋಗಿರುವ ಪೋತ್ನಾಳ್ ರಾಮದುರ್ಗ ರಾಜ್ಯ ಹೆದ್ದಾರಿ 14 ಅಶೋಕ ವೃತ್ತದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಅಳವಡಿಸಿರುವ ಮಾರ್ಗ ಸೂಚಿಸುವ ಸೂಚನಾ ಫಲಕದಲ್ಲಿ ಬಹುತೇಕ ತಪ್ಪುಗಳನ್ನು ಬರೆದಿರುವುದರಿಂದ ಪ್ರಯಾಣಿಕರಿಗೆ ಹಾಗೂ ಪ್ರವಾಸಿಗರಿಗೆ ದಿಕ್ಕು ತಪ್ಪಿಸುವ ಕೆಲಸ ಲೋಕೋಪಯೋಗಿ ಇಲಾಖೆ ಮಾಡಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಅಶೋಕ ವೃತ್ತದಲ್ಲಿ ಹಾಕಿರುವ ನಾಮಫಲಕ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾಮಫಲಕ ಹಾಕಿದ್ದು ಅದರಲ್ಲಿ ಮುದ್ಗಲ್ ಕಡೆಗೆ ಹೋಗುವವರಿಗೆ ದಿಕ್ಕು ತಪ್ಪಿಸುವ ಮಾರ್ಗಸೂಚಿಗಳನ್ನು ಬೋರ್ಡಿನಲ್ಲಿ ಸೂಚಿಸಲಾಗಿದೆ. ಬೈಲಗುಡ್ಡ, ಮುದ್ಗಲ್, ಇಲ್ಕಲ್, ರಾಮದುರ್ಗ ಎಲ್ಲ ಪಟ್ಟಣಗಳು ಒಂದೇ ದಾರಿ ಇದ್ದು ಅವುಗಳನ್ನು ಸೂಚಿಸುವ ಬಾಣದ ಗುರುತು ಪ್ರಯಾಣಿಕರನ್ನು ದಾರಿ ತಪ್ಪಿಸುವ ಕಡೆ ಮುಖ ಮಾಡಿವೆ. ಇನ್ನು ಮುದ್ಗಲ್ ಪಟ್ಟಣ ಅಂತ ಬರೆಯುವುದು ಬಿಟ್ಟು ಮುದ್ಗಲ್ ಕ್ರಾಸ್ 25 ಕಿಲೋಮೀಟರ್ ಅಂತ ಬರೆಯಲಾಗಿದೆ. ಅಲ್ಲದೆ ಸರ್ಕಾರಿ ಬೋರ್ಡ್ನಲ್ಲಿ ಖಾಸಗಿ ಕಂಪನಿ ಮಾರ್ಗವನ್ನು ಬರೆಯಲಾಗಿದ್ದು ಮಾರ್ಗಸೂಚಿ ಫಲಕದಲ್ಲಿ ಕಿಲೋಮೀಟರ್ ಅಂತರವನ್ನು ಕೂಡ ತಪ್ಪಾಗಿ ನಮೂದಿಸಲಾಗಿದೆ. ಇದರಿಂದ ಪ್ರಯಾಣಿಕರಿಗೆ ದಿಕ್ಕು ತಪ್ಪಿಸುವ ಕೆಲಸವಾಗಿದ್ದು ಕೂಡಲೇ ನಾಮಫಲಕವನ್ನು ಬದಲಾಯಿಸಬೇಕು. ಅಲ್ಲದೆ ಇತಿಹಾಸ ಪ್ರಸಿದ್ಧ ಸ್ಥಳವನ್ನು ಗುರುತಿಸಿ ಖಾಸಗಿ ಕಂಪನಿಯ ಹೆಸರನ್ನು ನಾಮಫಲಕದಿಂದ ತೆರವುಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರಯಾಣಿಕರಿಗೆ ಸಮರ್ಪಕವಾದ ಮಾಹಿತಿ ನೀಡುವಂತ ಮಾರ್ಗಸೂಚಿಯನ್ನು ಅಧಿಕಾರಿಗಳು ಎಲ್ಲೋ ಕುಳಿತು ಗೂಗಲ್ ನೋಡಿ ತಪ್ಪು ತಪ್ಪು ಅಂತರವನ್ನು ಗುರುತಿಸುವ ಹಾಗೂ ತಪ್ಪಾಗಿ ಪಟ್ಟಣ ಗ್ರಾಮಗಳನ್ನು ನಮೂದಿಸುವಂತಹ ಕೆಲಸ ಮಾಡುತ್ತಿದ್ದು ಸ್ಥಳದ ಹಾಗೂ ಅಂತರದ ಬಗ್ಗೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಮುಂದಾಗಬೇಕು ಹಾಗೂ ಇತಿಹಾಸ ಪ್ರಸಿದ್ಧ ಅಶೋಕ ಶಾಸನ ಸ್ಥಳದ ಬಗ್ಗೆ ಬೋರ್ಡಿನಲ್ಲಿ ನಮೂದಿಸಿ ಪ್ರವಾಸಿಗರಿಗೆ ಮಾರ್ಗಸೂಚಿ ಫಲಕದ ಮೂಲಕ ಸ್ಪಷ್ಟ ಮಾಹಿತಿ ನೀಡುವಂತೆ ಆಗಬೇಕೆಂದು ಇತಿಹಾಸಕ್ತರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಜುಲೈ 7ರಂದು ವೀರಶೈವ ಸಮಾಜದಿಂದ ಸಚಿವ ವೆಂಕಟರಾವ್ ನಾಡಗೌಡರಿಗೆ ಗೌರವ ಸನ್ಮಾನ, ಅಶೋಕ್ ಗೌಡ ಗದ್ರಟಗಿ. ಗರ್ಭಿಣಿಯ ಉದರದ ಗಡ್ಡೆ ತೆಗೆಯುವ ಮೂಲಕ ತಾಯಿ ಮಗುವಿನ ಜೀವ ಉಳಿಸಿದ ನಾಗರಾಜ್ ಕಾಟ್ವ, ಸಾರ್ವಜನಿಕರ ಪ್ರಶಂಸೆ. ಸರ್ಕಾರಗಳು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗುವ ಕೂಲಿ ಕಾರ್ಮಿಕರಿಗೆ ಜೀವನ ಭದ್ರತೆ ನೀಡಬೇಕು, ರಾಜಾ ವೆಂಕಟಪ್ಪ ನಾಯಕ್. ಹಂಚಿನಾಳ್ ಕ್ಯಾಂಪಿನಲ್ಲಿ ಅದ್ದೂರಿಯಾಗಿ ನಡೆದ ತಾಯಮ್ಮ ದೇವಿಯ 12ನೇ ವರ್ಷದ ಜಾತ್ರಾ ಮಹೋತ್ಸವ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.